ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. IDBI ಬ್ಯಾಂಕ್ನಲ್ಲಿ 500 ಹುದ್ದೆಗಳು ಖಾಲಿ ಇದ್ದು ಇವುಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇವುಗಳ ವಿವರ ಈ ರೀತಿಯಾಗಿದೆ. ಹುದ್ದೆಯ ಹೆಸರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ. 500 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ಬೇಕಿರತಕ್ಕಂಥ ವಿದ್ಯಾರ್ಹತೆ, ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕಾಗಿರುತ್ತದೆ. ಹಾಗೆ ಅರ್ಜಿಯ ಶುಲ್ಕ, ಅರ್ಜಿಯ ಶುಲ್ಕ ಬಂದುಬಿಟ್ಟು SC ST PWD ಅವರಿಗೆ ಇಂಟಿಮಿನೇಷನ್ ಚಾರ್ಜಸ್ ಅಂತ 150 ರೂಪಾಯಿ, ಹಾಗೆ ಇನ್ನಿತರರಿಗೆ 700 ರೂಪಾಯಿ ಅರ್ಜಿ ಶುಲ್ಕವನ್ನು, ಅಂದರೆ ಅರ್ಜಿ ಶುಲ್ಕ ಪ್ಲಸ್ ಇಂಟಿಮೇಷನ್ ಚಾರ್ಜ್ ಅಂತ 700 ರೂಪಾಯನ್ನು ಇಲ್ಲಿ ಚಾರ್ಜ್ ಮಾಡಲಾಗುತ್ತೆ. ಇನ್ನು ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗಿದ್ದು IDBI ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ನೀವು ನೋಟಿಫಿಕೇಷನ್ಸು ಹಾಗೆ ಡೀಟೇಲ್ಸನ್ನು ನೋಡ್ಕೊಂಡ್ಬಿಟ್ಟು ಎಲ್ಲ ರೀತಿಯಾದಂಥ ಡೀಟೇಲ್ಸನ್ನು ಕೊಟ್ಟುಬಿಟ್ಟು ಈ ಒಂದು ಅರ್ಜಿಯನ್ನು ಹಾಕಬೇಕಾಗತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಆಯ್ಕೆ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದಕ್ಕೆ ಇರತಕ್ಕಂಥ ಏಜ್ ಲಿಮಿಟ್, ಅಂದರೆ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 21 ವರ್ಷ, ಗರಿಷ್ಠ 28 ವರ್ಷಗಳು. ಇನ್ನು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ, ಅದನ್ನು ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಪ್ರಮುಖ ದಿನಾಂಕಗಳು ಬಂದುಬಿಟ್ಟು ಈ ರೀತಿಯಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 23/3/2019, ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/4/2019 ಅಂತ ಹೇಳ್ಬಿಟ್ಟು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಹಾಗೆ ವೆಬ್ಸೈಟ್ ಲಿಂಕನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರತಕ್ಕಂಥ ನೋಟಿಫಿಕೇಷನ್ನ ಓದಿಕೊಂಡು ಅಪ್ಲಿಕೇಶನ್ನ ಹಾಕಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.